ಹಲೋ ಗೈಸ್ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಇನ್ಸ್ಟಂಟಾಗಿ ಅಪ್ ಟು ಐವತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಲೋನ್ ಅಮೌಂಟ್ ಬೇಕಿತ್ತು ಅಂತಂದರೆ ಈ ಒಂದು ವಿಡನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ ಆಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಗೈಸ್ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನೀವು ಈಸಿಲಿ ಲೋನ ತಗೋಬಹುದು ಆ್ಯಂಡ್ ಇದು ಅಪ್ಲಿಕೇಶನ್ ಅಲ್ಲಿ ಫೇಮಸ್ ಅಪ್ಲಿಕೇಶನ್ ಆಗಿದೆ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ ಆಗಿದೆ ಸದ್ಯಕ್ಕೆ ಎಲ್ರಿಗೂ ಲೋನ ಪ್ರೊವೈಡ್ ಮಾಡ್ತಾ ಇದೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ಸೊ ಈಸಿ ಲೋನ್ ಪ್ರಾಸೆಸ್ ಇರುತ್ತೆ ನೆಕ್ಸ್ಟು ಅಪ್ಲೈ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತೀನಿ ಅಂಡ್ ನ ಇಲ್ಲಿ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬಹುದು ಎಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡಬೇಕು ಯಾವ ಆಗಿಲಿ ಅಪ್ಲೈ ಪ್ರಾಸೆಸ್ ಇರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಐವತ್ತು ಸಾವಿರ ರೂಪಾಯಿ ವರೆಗೆ ಲೋನ್ ಅಮೌಂಟ್ ಪ್ರೊವೈಡ್ ಮಾಡ್ತಾ ಇದೆ ಅಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಇಪ್ಪತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ವರೆಗೂ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಅಂಡ್ ಜೀರೋ ಪರ್ಸೆಂಟಿಂದ ಇಂದ ಅಪ್ ಟು ಏಳು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಇರುತ್ತೆ ಜೊತೆಗೆ ಇದರಲ್ಲಿ ಜಿ ಎಸ್ ಟಿ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇದು ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ಫ್ರಮ್ ಎರಡು ಇಂದ ಅಪ್ ಟು ಮೂರು ಇರುತ್ತೆ ಗೈಸ್ ಪರ್ ಮಂತ್ ಓಕೆನಾ ಸೊ ಇದು ಇ ಪಿ ರೇಂಜ್ ನೋಡೋದಾದ್ರೆ ಇಲ್ಲಿ ಮೂವತ್ತು ಇಂದ ಅಪ್ ಟು ತೊಂಬತ್ತೊಂಬತ್ತು ವರೆಗೂ ಇರುತ್ತೆ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಅಂಡ್ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನೋಡಿ ಇಲ್ಲಿ ಟೆನಿಯೂರು ಅರವತ್ತೊಂದು ದಿನಗಳಿಂದ ನೂರ ಇಪ್ಪತ್ತು ದಿನಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮಿನಿಮಮ್ ಅರವತ್ತೊಂದು ದಿನ ಇರುತ್ತೆ ಮ್ಯಾಕ್ಸಿಮಮ್ ನೂರ ಇಪ್ಪತ್ತು ದಿನ ಓಕೆನಾ ಸೊ ಇಷ್ಟೇ ಇಲ್ಲಿ ಲೋನ್ ಕೊಡೋದು ವರೆಗೂ ಓಕೆನಾ ಐವತ್ತು ಸಾವಿರ ರೂಪಾಯಿ ಲೋನ್ ಅಮೌಂಟ್ ಇರುತ್ತೆ ಐದು ರೂಪಾಯಿ ಅಂತ ಹಿಡಿದ್ಬಿಟ್ಟು ಓಕೆನಾ ಸೊ ಅಪ್ ಟು ಇಲ್ಲಿ ನೂರ ಇಪ್ಪತ್ತು ದಿನಗಳವರೆಗೆ ಮಾತ್ರ ಇಲ್ಲಿ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅಂದರೆ ಟೆನ್ ಯೂರನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಎನ್ ಬಿ ಎಸ್ ಸಿ ಪಾರ್ಟ್ನರ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಪಿ ಟು ಪಿ ಇಂಡಿಯಕ್ಸ್ ಪ್ರೈವೇಟ್ ಲಿಮಿಟೆಡ್ ಪಾರ್ಟ್ನರ್ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಸ್ಪೀಲ್ ಅಂತ ಹೇಳ್ಬಿಟ್ಟು ಸ್ಪೀಲ್ ಫೈನಾನ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡು ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಒಂದು ಸಾವಿರ ರೂಪಾಯಿ ನೀವು ಲೋನ ತೊಗೊತೀರಾ ಅಂತಂದರೆ ಮೂವತ್ತಾರು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಹಾಕಿದ್ರೆ ಅರವತ್ತು ದಿನಗಳ ಸಲಾಗಿ ಇಲ್ಲಿ ಟೋಟಲ್ ಸಾವಿರದ ಅರವತ್ತು ರೂಪಾಯಿ ನೀವು ಇಲ್ಲಿ ಮತ್ತೆ ರೀಪೇಮೆಂಟನ್ನು ಮಾಡ್ಕೊಬೇಕಾಗಿರುತ್ತೆ ಓಕೆನಾ ಸೊ ಇದೆಲ್ಲ ನೀವು ನೋಡ್ಕೊಬೋದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಂತರ ಇವಲ್ಲಿ ಕೀ ಫೀಸಸ್ ಬಗ್ಗೆ ಮಾತಾಡೋದ್ರೆ ಇದು ಲೋನ್ ಅಮೌಂಟು ಐವತ್ತು ಸಾವಿರ ರೂಪಾಯಿವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕ್ವಿಕ್ ಆ್ಯಂಡ್ ಈಸಿ ಲೋನ್ ಅಮೌಂಟನ್ನು ಡಿಸ್ಪೋಸ್ ಮಾಡಿ ಕೊಡ್ತಾರೆ ಫ್ಲೆಕ್ಸಿಬಲ್ ರಿಪೇಮೆಂಟ್ ಆಪ್ಷನ್ಸ್ ಇರ್ತವೆ ಆ್ಯಂಡ್ ನಿಮಗೆ ಏನಿಲ್ಲಿ ಆಫರ್ ಬಂದಿರುತ್ತೋ ಆ ಒಂದು ಆಫರಲ್ಲಿ ನೀವು ಲೋನ್ ಅಮೌಂಟನ್ನು ಮತ್ತು ಟೆನ್ಯೂರನ್ನು ಕಸ್ಟಮೈಸ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ ಕೂಡ ಅರ್ನಿಂಗ್ ಇಲ್ಲಿಂದ ಮಾಡ್ಕೊಬಹುದು ಓಕೆನಾ ಸೊ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ಯಾವುದೇ ಇಲ್ಲಿ ಸರ್ಪ್ರೈಸ್ ಕಾಸ್ಟ್ ಆಗಲಿ ಅಥವಾ ಇಲ್ಲಿ ಹಿಡನ್ ಕಾಸ್ಟ್ ಆಗಲಿ ಇರಲ್ಲ ಆ್ಯಂಡ್ ಇಲ್ಲಿ ನೀವೇನಾದರೂ ಡ್ಯೂ ಮಾಡ್ತೀರಾ ಅಂತಂದರೆ ಚಾರ್ಜಸ್ ಇರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಐದುನೂರು ರೂಪಾಯಿ ಇಲ್ಲಿ ನೀವು ಚಾರ್ಜಸನ್ನು ಕೊಡಬೇಕಾಗುತ್ತೆ ನೀವೇನಾದರೂ ಡ್ಯೂ ಮಾಡ್ತೀರಾ ಅಂತಂದರೆ ಆ್ಯಂಡ್ ಇಲ್ಲಿ ಸ್ಯಾ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಕೂಡ ಲೋನ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಏಜ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ಅಂಡ್ ಸ್ಯಾಲ್ರಿ ಮಿನಿಯಂ ಹದಿನೈದು ಸಾವಿರ ಇದ್ರೆ ಸಾಕು ಗೈಸ್ ಈಸಿಲಿ ಲೋನ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಯಾವುದೇ ಲೊಕೇಶನ್ ಇದ್ದರೂ ಕೂಡ ಲೋನ್ ಕೊಡುತ್ತೆ ಈ ಒಂದು ಅಪ್ಲಿಕೇಶನ್ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಪಾಕೆಟ್ಲಿ ಅಂತ ಸೊ ಪಾಕೆಟ್ಲಿ ಅಪ್ಲಿಕೇಶನ್ ನಾಲ್ಕು ಸ್ಟಾರ್ ಇದೆ ಇಪ್ಪತ್ತೊಂದು ಸಾವಿರ ರೀಸ್ ಇದಾವೆ ಒಂದು ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಸ್ ಆಗಿದೆ ಅಂದ್ರೆ ಹತ್ತು ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತ ಇದಾರೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಗೈಸ್ ಮೊದಲಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಫಸ್ಟ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಟೋರ್ ಮೇಲೆ ರೀ ಆಗ್ತೀರಾ ಸೊ ಪಾಕೆಟ್ಲಿ ಅಪ್ಲಿಕೇಶನ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರಬಹುದು ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನ ನೋಡಲಿಕ್ಕೆ ಸಿಗುತ್ತೆ ಮೊದಲಾಗಿ ನಿಮ್ಗೆ ಮೊಬೈಲ್ ನಂಬರ್ ನ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಗೆ ಇಲ್ಲಿ ಓ ಟಿ ಪಿ ಅನ್ನೋ ಬರುತ್ತೆ ಸೊ ಆ ಒಂದು ಓಟಿ ಪಿನ ಇಲ್ಲಿ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಗೈಸ್ ನಂತರ ಇವಾಗ ಲೊಕೇಶನ್ ಕೇಳುತ್ತೆ ಲೊಕೇಶನ್ನ ಇಲ್ಲಿ ನೀವು ಅಲೋ ಮಾಡ್ಕೋಬೇಕು ನಂತರ ಮೆಸೇಜ್ ಅಲೋ ಮಾಡ್ಕೋಬೇಕು ಸೊ ಇದೇನಿದೆ ಸೊ ಇಲ್ಲಿ ಇದನ್ನ ನೀವು ರೈಟ್ ಮಾಡ್ಕೋಬೇಕು ಗೈಸ್ ಓಕೆನಾ ಸೊ ಅಲೋ ಮಾಡ್ಕೊಳ್ಳಿ ಲೊಕೇಶನ್ ನಂತರ ಮೆಸೇಜಸ್ ಅಲೋ ಮಾಡಲಿಕ್ಕೆ ಕೇಳುತ್ತೆ ಅಲೋ ಮಾಡ್ಕೊಂಡ ತಕ್ಷಣ ಈ ರೀತಿ ಆಗಿ ಬರುತ್ತೆ ಇವಾಗ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಸೊ ನೋವು ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಅಪ್ಲೋಡ್ ದ ಡಾಕ್ಯುಮೆಂಟ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ವಿಚ್ ಇಂಡಸ್ಟ್ರಿ ಡು ಯು ವರ್ಕ್ ಇನ್ ಅಂತ ಕೇಳ್ತಾ ಅಂದ್ರೆ ಯಾವ ಒಂದು ಇಂಡಸ್ಟ್ರಿ ನೀವು ವರ್ಕ್ ಮಾಡ್ತಾ ಇದ್ರ ಐ ಟಿ ಪ್ರೊಫೆಷನಲ್ ಇಲ್ ಅಥವಾ ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿದ್ರ ಆಟೋಮೊಬೈಲ್ ಇದೆ ಮೆಡಿಕಲ್ ಇದನ್ನ ಡಿಸೈನಿಂಗ್ ನಾ ಸೇಲ್ಸ್ ಇದನ್ನ ಮ್ಯಾನೇಜಿಂಗ್ ಇದರ ಸೊ ಯಾವ್ದು ನೀವು ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಒಂದು ಇಂಡಸ್ಟ್ರೀ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಬೇಕು ಇದರಲ್ಲಿ ಇಲ್ಲ ಅಂತಂದ್ರೆ ಯಾವ ಒಂದು ರಿಲೇಟ್ ಆಗುತ್ತೆ ಕೊಡಿ ಆ ಒಂದು ಇಂಡಸ್ಟ್ರಿನಲ್ಲಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಡಿ ಇಂಡಸ್ಟ್ರಿನ ಓಕೆನಾ ನಂತರ ಇಲ್ಲಿ ಎಂಟರ್ ಇವರ್ ಪ್ರೊಫೆಷನ್ ಅಂತ ಕೇಳ್ತಾ ಇದೆ ಯಾವ ಒಂದು ಪ್ರೊಫೆಷನಲ್ಲಿ ನಲ್ಲಿ ನೀವು ಇದ್ರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ ಸೊ ನೀವು ಇಲ್ಲಿ ಟೆಕ್ ಅಲ್ಲಿ ಟೆಕ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಡಿ ಅಥವಾ ಏನಿದೆ ಪ್ರೊಫೆಷನ್ನ ನೀವು ಇಲ್ಲಿ ಹಾಕಿ ಗೈಸ್ ಓಕೆನಾ ನಂತರ ಇಲ್ಲಿ ಕಂಪನಿ ನೇಮ್ ಕೇಳ್ತದೆ ನಿಮ್ಮ ಕಂಪ್ನಿ ನೇಮ್ ಇಲ್ಲಿ ಆಗಬೇಕಾಗುತ್ತೆ ನಿಮ್ಮ ಕಂಪ್ನಿ ನೇಮ್ ನೋಡಿ ಯಾವ್ದನೋ ಅದನ್ನ ಹಾಕಿ ನಾ ಇಲ್ಲಿ ಜಸ್ಟ್ ನನ್ನ ಚಾನಲ್ ನೇಮನ್ನು ಹಾಕ್ತಾ ಇದ್ದೀನಿ ನಂತರ ಇವಾಗ ಮೋಡ್ ಆಫ್ ಸ್ಯಾಲ್ರಿ ನಿಮಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಬರ್ತಾ ಇದೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿ ಬರ್ತಾ ಕ್ಯಾಶಿಗೆ ಬರುತ್ತಾ ಅಥವಾ ಚೆಕ್ಗೆ ಬರುತ್ತಾ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಕೇಳುತ್ತೆ ನಿಮ್ಮದು ಮಂತ್ಲಿ ಸ್ಯಾಲ್ರಿ ಎಷ್ಟಿದನೋ ಇಲ್ಲಿ ಹಾಕ್ಬೇಕಾಗುತ್ತೆ ಸುಮ್ಮನೆ ಬ್ಲಫ್ ಮಾಡಕ್ಕೆ ಹೋಗ್ಬೇಡಿ ಗೈಸ್ ನಿಮ್ಮ ನಿಮ್ಮ ಒಂದು ಕರೆಕ್ಟಾಗಿರೋ ಸ್ಯಾಲ್ರಿನ ಇಲ್ಲಿ ಹಾಕಿ ನಂತರ ಐ ಡಿ ಪ್ರೂಫ್ ಕೇಳುತ್ತೆ ಚೆಕ್ ಸ್ಲಿಪ್ ಆಗಿರ್ಬೋದು ನಂತರ ಆಫೀಸ್ ಐ ಡಿ ಕಾರ್ಡ್ ಅಥವಾ ಸ್ಯಾಲ್ರಿ ಸ್ಲಿಪ್ ಕೇಳ್ತದೆ ಸೊ ಇಲ್ಲಿ ಸ್ಯಾಲ್ರಿ ಸ್ಲಿಪ್ ನಿಮ್ದು ಇರ್ಬೋದು ಸೊ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ಆಗ್ಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಅಪ್ಲೈ ಅನ್ನೋದಾಗಿದೆ ಸೊ ಇವಾಗ ಕೆ ಸಿನ ನೆಕ್ಸ್ಟ್ ನೀವು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಇವರ್ ಕೆ ವೈ ಸಿ ಅಪ್ಲಿಕೇಶನ್ ಇಸ್ ಅಂಡರ್ ವೆರಿಫಿಕೇಶನ್ ಅಂತ ಕೇಳ್ತದೆ ಸೊ ನಂತರ ಇಲ್ಲಿ ವೆರಿಫಿಕೇಷನ್ ಆದಮೇಲೆ ನಂತರ ನೀವು ಅಪ್ಲೈ ಮಾಡ್ಕೋಬೋದು ಸೊ ಇಲ್ಲಿ ಏನು ಕ್ರೆಡಿಟ್ ಲಿಮಿಟ್ ಇದೆ ಈ ಒಂದು ಕ್ರೆಡಿಟ್ ಲಿಮಿಟ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಸೊ ಅಪ್ಲೈ ನೋಮ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕ್ರೆಡಿಟ್ ಲಿಮಿಟ್ ಕೂಡ ತೊಗೊಂಬೋದು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೊಬೇಕು ಅಪ್ಲೋಡ್ ಮಾಡಿದ ತಕ್ಷಣ ಮೂವತ್ತೈದು ಸಾವಿರ ರೂಪಾಯಿ ವರೆಗೂ ನಿಮಗೆ ಕ್ರೆಡಿಟ್ ಲಿಮಿಟ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇದು ವ್ಯಾಲೆಟ್ಗೆ ಬರುತ್ತೆ ಬಟ್ ನೀವು ಏನು ಲೋನ ಅಪ್ಲೈ ಮಾಡಿದ್ರೋ ಅದು ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಆಗುತ್ತೆ ಸೊ ಇಲ್ಲಿ ನೀವು ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಚೆನ್ನಾಗಿ ಆನೆಗೆ ಮಾಡಬಹುದು ಇಲ್ಲಿ ರೆಫರ್ ಅಂಡ್ ಅರ್ನ್ ಇದೆ ಸೊ ರೆಫರ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ಗೆ ಯಾರ್ಯಾರಿಗೆಲ್ಲ ರೆಫರ್ ಮಾಡಿದ್ರೋ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಎಷ್ಟು ಪೆಂಡಿಂಗ್ ಇದೆ ಎಷ್ಟು ರಿಜೆಕ್ಟ್ ಇದೆ ನೀವು ಇಲ್ಲಿ ತೋರಿಸ್ತಾ ಬರುತ್ತೆ ಸೊ ಈ ರೀತಿಯಾಗಿ ನೀವು ಇಲ್ಲಿ ರೆಫರ್ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಕೂಡ ಮಾಡ್ಕೋಬೋದು ಓಕೆನಾ ಸೊ ಚೆನ್ನಾಗಿದೆ ರೆಫರ್ ಅಂಡ್ ಅರ್ನ್ ಇಲ್ಲಿ ಕೂಡ ಓಕೆನಾ ಸೊ ಇಲ್ಲಿ ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು ಗೈಸ್ ನಾವು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಪಾಕೆಟ್ಲಿ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಐ ಬಟನಲ್ಲಿ ವೀಡಿಯೋ ಇರುತ್ತೆ ಕಂಪ್ಲೀಟ್ ವೀಡಿಯೋ ಆ ಒಂದು ವೀಡಿಯೋನ ನೋಡಿ ನೀವು ಅಪ್ಲೈ ಮಾಡ್ಕೋಬೋದು ಓಕೆನಾ ಸೊ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ ವೀಡಿಯೋ ಆಲ್ರೆಡಿ ಇದಾಗೈಸ್ ಐ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋನ ನೋಡ್ಬೋದು ಗೈಸ್ ಟ್ರೂ ಬ್ಯಾಲೆನ್ಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಕ್ಕೇ ಸಿಗುತ್ತೆ ಸೊ ಯಾವ್ದು ಇದಾಗಿರುತ್ತೆ ಇನ್ನು ವಿಡಿಯೋ ಈ ಒಂದು ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್